ಭಾರತ ಅದರ ಸಹಾಯಕ್ಕೆ ನಿಂತ್ಕೋಬೇಕು, ಯಾರೂ ಬರ್ತಿಲ್ಲ, ಅದೆಲ್ಲ ಕರೆಕ್ಟು. ಮನವಿ ಮಾಡ್ಕೊಂಡ್ರು ಪಾಪ ಅವರು. ಭಾರತದ್ದು ರಷ್ಯಾದ್ದು ವಿಶೇಷವಾದ ಸಂಬಂಧ ಇದೆ, ಆ ಸಂಬಂಧವನ್ನು ಬಳಸಿಕೊಂಡು ನಮ್ಮ ಮೇಲಿನ ದಾಳಿ ನಿಲ್ಲಿಸಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಬ್ಬ ಪ್ರಭಾವಿ ನಾಯಕ, ತಮ್ಮ ಪ್ರಭಾವವನ್ನು ಬಳಸಿ ಪುಟಿನ್ಗೆ ದಾಳಿ ಮಾಡಬೇಡಿ ಅಂತ ಹೇಳಬೇಕು. ಇದೆಲ್ಲ ಮನವಿಗಳನ್ನು ಮಾಡಿಕೊಂಡ್ರು, ಕರೆಕ್ಟ್ ಅವ್ರು ಮಾಡ್ಕೋತಾರೆ. ಆದರೆ ಈ ಹಿಂದೆ ಭಾರತಕ್ಕೆ ಕಷ್ಟ ಅಂತಿದ್ದಾಗ ಯಾವಾಗ ಯಾವಾಗ ಯುಕ್ರೇನ್ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ತು? ನಿಂತ್ಕೊಂಡಿಲ್ಲ. ಅವ್ರ ಕೆಟ್ಟ ಟೈಮ್ನಲ್ಲಿದ್ದಾಗ ನಾವು ಇವನ್ನೆಲ್ಲ ನೆನಪಿಸ್ಕೊಳ್ಳೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಭಾರತದ ಸಹಾಯಕ್ಕೆ ವರ್ಲ್ಡ್ ಕಮ್ಯುನಿಟಿ ನಿಂತ್ಕೋಬೇಕು ಅಂತ ನಿರೀಕ್ಷೆ ಇರುತ್ತಲ್ಲ, ನಿಂತ್ಕೊಳ್ಳಿಲ್ಲ ಅವರು. 1998 ಭಾರತದ ಅಣ್ವಸ್ತ್ರ ಪರೀಕ್ಷೆಯನ್ನು ವಿರೋಧ ಮಾಡ್ತು ಉಕ್ರೇನ್. ಅಂದರೆ ಹೆಂಗೆ ಅಂದರೆ 1994 ನಾನು ನನ್ನ ಹತ್ರ ಇರೋ ಎಲ್ಲ ಅಣು ಬಾಂಬ್ ಡಿಫ್ಯೂಸ್ ಮಾಡಿದ್ದೀನಿ, ಈಗ ಯಾಕೆ ಭಾರತ ಅಣು ಪರೀಕ್ಷೆ ಮಾಡಬೇಕು ಅನ್ನೋ ಥರ. ನೀವು ಡಿಫ್ಯೂಸ್ ಮಾಡಿದ್ದಕ್ಕೆ ಅನುಭವಿಸ್ತಾ ಇದ್ದೀರಿ. ಏನೀಗ ಯುಕ್ರೇನ್ ಹತ್ರ ಅಣು ಬಾಂಬ್ ಇದ್ದರೆ ತಗೊಂಡು ಹೋಗಿ ಸುರಿದು ಬಿಡ್ತಾ ಇದ್ರು ರಷ್ಯಾದ ಮೇಲೆ ಅಂತಲ್ಲ, ರಷ್ಯಾ ಒಂದು ಸಲ ಯೋಚನೆ ಮಾಡ್ತಿತ್ತು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ, ಮುಟ್ಟಬೋದಾ ಇವ್ರನ್ನ ಅಂತ. ಭಾರತ ಅಣ್ವಸ್ತ್ರ ಸಶಕ್ತ ದೇಶವಾಗೋದನ್ನು ಯುಕ್ರೇನ್ ಖಂಡ ತುಂಡವಾಗಿ ವಿರೋಧಿಸಿತ್ತು. ಮತ್ತಷ್ಟು ಅಣ್ವಸ್ತ್ರ ಪರೀಕ್ಷೆ ಮಾಡಬಾರದು ಅಂತ ವಿಶ್ವಸಂಸ್ಥೆ ನಿರ್ಣಯ ಮಂಡನೆ ಮಾಡಿತು. ಆ ನಿರ್ಣಯದ ಪರವಾಗಿ, ಭಾರತದ ವಿರುದ್ಧವಾಗಿ ಯುಕ್ರೇನ್ ಓಟ್ ಹಾಕಿತ್ತು. ಭಾರತದ ಅಣ್ವಸ್ತ್ರ ಪರೀಕ್ಷೆಯನ್ನು ಖಂಡಿಸಿ ವಿಶ್ವಸಂಸ್ಥೆಯಲ್ಲಿ ಮಂಡಿಸಲಾಗಿದ್ದ ನಿರ್ಣಯದ ಪರವಾಗಿ ಯುಕ್ರೇನ್ ನಿಂತ್ಕೊಂಡಿತ್ತು. ಅದರ ಜೊತೆಗೆ ಭಾರತ ಪಾಕಿಸ್ತಾನ ದಿನ ಬೆಳಗಾದರೆ ಜಗಳ ಮಾಡ್ತೀವಿ ಅಂತ ಗೊತ್ತು. ಪಾಕಿಸ್ತಾನಕ್ಕೆ ತಮ್ಮ 320 TATD ಯುದ್ಧ ಟ್ಯಾಂಕರ್ಗಳನ್ನು ಮಾರಾಟ ಮಾಡ್ತು ಯುಕ್ರೇನು. ಯುಕ್ರೇನು ಅಂದರೆ ಈಗಿಷ್ಟು ಅಸಹಾಯಕವಾಗಿ ನಿಂತ್ಕೊಂಡಿದೆ, ಬಟ್ ಮಿಲಿಟರಿಲಿ ಬಹಳ ಸ್ಟ್ರಾಂಗ್ ದೇಶ ಇದು. USSR ಇದ್ದಾಗ ಭಾರತ ಖರೀದಿ ಮಾಡಿದ ಅನೇಕ ವಿಮಾನದ ಫ್ಯಾಕ್ಟರಿಗಳ ಕೀವ್ನಲ್ಲಿದ್ದವು. ಭಾರತೀಯ ಪೈಲಟ್ಗಳು ನಮ್ಮಲ್ಲಿ ಅವಾಗವಾಗ ಬರ್ತಾರೆ, ವಿಂಗ್ ಕಮಾಂಡರ್ ಸುದರ್ಶನ್, ರಿಟೈರ್ಡ್ ವಿಂಗ್ ಕಮಾಂಡರ್, ವಿಮಾನಗಳನ್ನು ಯುಕ್ರೇನ್ನ ಈಗಿನ ರಾಜಧಾನಿ ಆಗ USSRನ ಭಾಗವಾಗಿದ್ದ ಕೀವ್ಗೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಟೆಸ್ಟ್ ಫ್ಲೈ ಮಾಡಿ ಅಲ್ಲಿಂದ ಹಾರಿಸ್ಕೊಂಡು ಬರ್ತಾಯಿದ್ರು. ಒಂದು ಸ್ಟ್ರಾಂಗ್ ಮಿಲಿಟರಿ ದೇಶನೇ ಆಗಿತ್ತು. $620 million ಯುದ್ಧ ಟ್ಯಾಂಕರ್ಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿತು. ಅದು ಭಾರತದ ಹಿತಾಸಕ್ತಿಯ ವಿರುದ್ಧನೇ. ಭಾರತ ಆಬ್ಜೆಕ್ಷನ್ ಮಾಡಿರುತ್ತೆ, ಕೇಳಿರೋದಿಲ್ಲ. ಇದೇ ಯುದ್ಧ ಟ್ಯಾಂಕರ್ಗಳನ್ನು ನಾವು ಪಾಕಿಸ್ತಾನಕ್ಕೆ ಮಾರಿದ್ದೀವಿ, ನೀವು ತಗೊಳ್ಳಿ ಅಂದರು. ಅವ್ರಿಗೆ ಕೊಟ್ಟಿರೋದು ನಮಗೆ ಯಾಕೆ ಅಂತ ಭಾರತ ಕೇಳ್ತು, ತಗೊಳ್ಳಿಲ್ಲ ಅಷ್ಟೆ. ಇಂಥ ಟೈಮ್ನಲ್ಲಿ ಯುಕ್ರೇನ್ ಪರವಾಗಿ ಭಾರತ ನಿಂತ್ಕೊಳ್ಬೇಕಾ ಬೇಡವಾ, ಅದನ್ನು ದೊಡ್ಡ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ. ನಿಮ್ಗೆ ಸುಮ್ಮನೆ ಒಂದು ಪಿಕ್ಚರ್ ಕಟ್ಟಿಕೊಡ್ತಾ ಇದ್ದೀವಿ ಅಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.